ಸರಸ್ಕರ ಶರಣು, ನಮಸ್ಕಾರ ಎಲ್ರಿಗೂ. ಯಾನ ಮನ ಜ್ಞಾನ ಜನತೆಗೆ ಸ್ವಾಗತ ಸುಸ್ವಾಗತ. ಎಲ್ರು ಹೇಗಿದ್ದೀರ, ಆರಾಮಿರ್ರಿ ಅಂತ ಹೇಳ್ತಾ ನಾನಿದ್ದೀನಿ 16 ಬುದ್ಧಿಸ್ಟ್ ಮಂಕ್ಗಳ ಕೇವ್ಗಳ ಹತ್ರ. 1 BC ಅಂದರೆ 2000 ವರ್ಷಗಳ ಹಿಂದೆ ಇರುವ ಕೊಂಡನ ಕೇವ್ಸ್. ಸುಮಾರು ಮಿಲಿಯನ್ ವರ್ಷಗಳಿಂದ ಅಜ್ಞಾತವಾಗಿರುವ ಜಾಗ ನಮ್ಮೆಲ್ಲರಿಗೆ ನೋಡೋಕ್ಕೆ ಅವಕಾಶ ಸಿಕ್ಕಿದೆ. ಇಲ್ಲಿಂದ 1/2 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು, ಬನ್ನಿ ಅಲ್ಲಿ ಸಿಗೋಣ. ಕಲ್ಲಿನ ರಸ್ತೆ ಮೂಲಕ ಕಾಡಿನೊಳಗೆ 1/2 ಗಂಟೆ ನಡೆದೆ. ಸಣ್ಣ ಸಣ್ಣ ನೀರಿನ ಜರಿ ದಾಟಿಕೊಂಡು ಕೊನೆಗೂ ದೂರದಲ್ಲಿ ಸೂಕ್ಷ್ಮವಾಗಿ ದಿಟ್ಟಿಸಿದರೆ ಈ ಜಾಗ ವಿಸ್ಮಯವಾಗಿ ಇರೋದು ಖಚಿತವಾಯಿತು. ಸ್ವಲ್ಪ ಸುಧಾರಿಸಿಕೊಂಡು ಹೊರಟೆ. ಇದನ್ನ 19ನೇ ಶತಮಾನದಲ್ಲಿ ವಿಷ್ಣು ಶಾಸ್ತ್ರಿ ಎಂಬುವನು ಕಂಡಿದ್ದನು. ನಂತರ ಒಬ್ಬ ಬ್ರಿಟಿಷ್ ಅಧಿಕಾರಿ ಈ ಗುಹೆಗಳಿಗೆ ಭೇಟಿ ನೀಡಿದ್ದ. ನೋಡ್ಬೋದು ನೋಡ್ರಿ, ಇಲ್ಲಿ ಹೇಗಿದೆ ವೆಲ್ಕಮ್. ಈ ಸ್ತೂಪದ ಎದುರುಗಡೆ ಅವರು ಧ್ಯಾನ ಮಾಡ್ತಿದ್ರು, ಮೆಡಿಟೇಟ್ ಮಾಡ್ತಿದ್ರು. ಅವರು ನೋಡ್ಬೋದು ಹೇಗಿದೆ ಅಂತ. ಇಲ್ಲೆಲ್ಲ ನೀರು ಬಿಟ್ಟಿದೆ. 16 ಬುದ್ಧಿಸ್ಟ್ ಕೇವ್ಗಳು ನೋಡ್ಬೋದು ನೀವು. ಅದರಲ್ಲಿ 2 ಮಾನವರು ನಿರ್ಮಾಣ ಮಾಡಿರೋದು, ಅಂದರೆ ಎಲ್ಲಿದೆ ಅಂತ ಗೊತ್ತಿಲ್ಲ. ಇದುವರೆಗೂ ಕಂಡಿಡಿಯಕ್ಕೆ ಸಾಧ್ಯ ಇಲ್ಲ. ನಂತರ ಈ ಕೇವು 1900 ವರ್ಷಗಳ ಹಿಂದೆ ಭೂಕಂಪ ಆಗಿ ಸುಮಾರಷ್ಟು ಹಾಳಾಗಿದೆ. ನೀರು ಹೇಗೆ ಕಟ್ತಿದ್ರಂದ್ರೆ ಇಲ್ಲೇನು ಮೇನ್ ಡಿಸೈನ್ ನೋಡ್ತಿದ್ರಲ್ಲ, ಇದು ಸುಮಾರಷ್ಟು ಕಟ್ಟಿಗೆಯಿಂದ ನಿರ್ಮಾಣ ಮಾಡಿರ್ತಾರೆ. ಆದರೆ ಅದು ನೀರು ಬಿದ್ದು ಬಿದ್ದು ಹಾಳಾಗಿರುತ್ತೆ. ಈಗ ಇಷ್ಟು ನೋಡೋಕೆ ಸಾಧ್ಯ ನೀವು. ಇದರಲ್ಲಿ 16 ಕೇವ್ಗಳಲ್ಲಿ 2 ಕೇವ್ಗಳನ್ನ ಮಾನವ ನಿರ್ಮಾಣ ಮಾಡಿದನಂತಾರೆ. ಆದರೆ ಗೊತ್ತಿಲ್ಲ, ಇದುವರೆಗೂ ಕಂಡಿಡಿಯಕ್ಕೆ ಸಾಧ್ಯ ಆಗಿಲ್ಲ. ನೋಡ್ತಿದ್ರಲ್ಲ ಧರ್ಮಲಿಪಿ ಹೇಗಿದಾವೆ ನೋಡ್ರಿ, ಆಕಾರ ಈಕಾರ. ಹಾಗೆ ಇಲ್ಲಿ ನೋಡ್ತಿರುವ ಮೂರ್ತಿಯ 1/2 ಮುಖ ಹಾಳಾಗಿದೆ. ಈಗ ನೋಡ್ತಿರೋದು ಆಶ್ಚರ್ಯಕ 2000 ವರ್ಷಗಳ ಹಿಂದಿನ ಲಿಪಿಗಳು ನೀವು ನೋಡ್ತಿರೋದು ಇನ್ನೂ ಜೀವಂತವಾಗಿ ನಮಗೆ ನೋಡೋಕ್ಕೆ ಸಿಗ್ತಿದ್ದವು. ನೋಡ್ಬೋದು ಅವರು ಇದೇ ಜಾಗದಲ್ಲಿ ಧ್ಯಾನ ಮಾಡ್ತಿದ್ರು. ಇದೇನು ನೋಡ್ತಿದ್ರಲ್ಲ, ಇದು VR. ಅವರು ಇಲ್ಲೇ ಉಳ್ಕೊಳ್ತಿದ್ರು. ಇದೇನು ನೋಡ್ತಿದ್ರೆ ಬಸಾಲ್ಟ್ ಟ್ರ್ಯಾಕ್ ಅಂತಾರೆ. ಈ ಬಸಾಲ್ಟ್ ಟ್ರ್ಯಾಕ್ ಕಲ್ಲನ್ನು ಕೆತ್ತಿ ಇದಿಷ್ಟು ನಿರ್ಮಾಣ ಮಾಡಿರೋದು. ಈ ಗುಹೆನ ಏನಕ್ಕೆ ನಿರ್ಮಾಣ ಮಾಡಿದಾರಂದರೆ, ಮಳೆಗಾಲ ಟೈಮು, ಮಾನ್ಸೂನ್ ಕಾಲದ ಟೈಮಲ್ಲಿ ಅವರು ಇಲ್ಲಿ ಬಂದು ಉಳ್ಕೊಳ್ತಿದ್ರು ಧ್ಯಾನ ಮಾಡೋಕ್ಕೆ. ಇಷ್ಟು ವಿಶಾಲವಾದ ಜಾಗವನ್ನು ನಿರ್ಮಾಣ ಮಾಡಿದ್ದಾರೆ. ಆಗಿನ ಕಾಲದಲ್ಲಿ ಧ್ಯಾನ ಮಾಡ್ತಿದ್ದೆ, ಈಗಿನ ಕಾಲದಲ್ಲಿ ನಾವು ಫೋನ್ ಹಿಡಿದು ಸಮಯವನ್ನು ಕಳೀತಿದ್ದೇವೆ. ಚೈತ್ಯದೊಳಗೆ ಪೂಜೆ ಮಾಡ್ತಿದ್ರು. ಆ ಕಡೆ ನೋಡಿದ್ವಲ್ಲ, ಅದು ಸ್ತೂಪ, ಅಲ್ಲಿ ಧ್ಯಾನ ಮಾಡ್ತಿದ್ರು. ಹೇಗೆ ಹಾಳಾಗಿರೋದಂದರೆ, 1900 ಇಸವಿಯಲ್ಲಿ ಭೂಕಂಪ ಆದ ನಂತರ ಇಲ್ಲಿರೋ ಗುಹೆಗಳು ಸುಮಾರಷ್ಟು ಹಾಳಾಗಿದೆ. ನೀವು ನೋಡ್ಬೋದು. ನೋಡ್ರಿ ಇಲ್ಲಿ ಹೇಗೆ ಧ್ಯಾನ ಮಾಡ್ತಿದ್ರು. ನೋಡ್ಬೋದು ನೀವು, ಇಲ್ಲಿ ಅವರು ಮಲಗ್ತಿದ್ರು. ಒಬ್ಬ ಮನುಷ್ಯ ಮಲಗೋ ಜಾಗ ಇದೆ ನೋಡ್ಬೋದು ಇಲ್ಲಿ. ಒಬ್ಬ ಮನುಷ್ಯ ಆರಾಮ ಮಲಗ್ಬೋದು ಅಷ್ಟು ಜಾಗ ಇದೆ ಇಲ್ಲಿ. ಆದರೆ ಈ ಜಾಗಕ್ಕೆ ನಾನು ಡಿಸ್ರೆಸ್ಪೆಕ್ಟ್ ಮಾಡ್ತಿದ್ದೀನಿ ಅನ್ನೋ ಗೊತ್ತಿಲ್ಲ. ಒಳ್ಳೆ ಜೈ ಥರ ಇದೆ, ಅದು ಒಬ್ಬ ಮನುಷ್ಯ ಮಲಗ್ತಿರ್ಬೋದು ಅಷ್ಟು ಜಾಗ ಇದೆ.
ನಾನೇನು ಈಗ 50 ಕಿಲೋಮೀಟ್ರ್ ಸುತ್ತಿದ್ದ ಈ ಗುಹೆ ನೋಡೋಕೆ ಬಂದೆ. ಆದರೆ ಲೋನಾವಳದಿಂದ 13 ಕಿಲೋಮೀಟ್ರ್ ದೂರದಲ್ಲಿ ರಾಜಮತಿ ಅಂತ ಒಂದು ಕೋಟೆ ಇದೆ. ಈ ಕೊಂಡನ ಸ್ಥಳದಿಂದ 3 ಕಿಲೋಮೀಟರ್ ಕಾಡಿನೊಳಗೆ ನಡೆದರೆ ಈ ರಾಜಮತಿ ಸ್ಥಳ ಸಿಗುವುದು. ಇಲ್ಲಿ ನೋಡ್ತಿದ್ರಲ್ಲ ಇದೇ ಸ್ತೂಪ. ಈ ಸ್ತೂಪದ ಎದುರುಗಡೆ ಏನು ಮಾಡ್ತಿದ್ರು ಅಂದರೆ ಧ್ಯಾನ ಮಾಡ್ತಿದ್ರು. ಈ ಸ್ತೂಪದ ಸಂಕೇತ ಧ್ಯಾನ. ಇದನ್ನು ಈ ಸ್ತೂಪನ ಸಂಸ್ಕೃತ ಭಾಷೆಯಲ್ಲಿ ಹೀಪ್ ಅಂತ ಕರೀತಿದ್ರು. ಅವರು ವಿಶಾಲವಾಗಿ ಉಳ್ಕೊಳ್ತಿರೋ ಜಾಗ ಈಗಿದೆ. ಇಲ್ಲೆಲ್ಲ ಹೇಗಿದ್ರು ಅನ್ನೋದಕ್ಕೆ ಒಂದು ಈಗೂ ಏನು ನೋಡ್ತಿದ್ರ ಸುಮಾರು 2000 ವರ್ಷಗಳ ಹಿಂದೆ 1ನೇ BC ಅಂದರೆ ಬಿಫೋರ್ ಕಾಮನ್ ಇರ. ಈ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿರಿ. ಹಾಗೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗ್ತೀನಿ. ಕೊಂಡಣ ಕೇವ್ಸ್ ಮಹಾರಾಷ್ಟ್ರ ಕರ್ಜಾ.